ಇನ್ನೊಬ್ಬರಿಗೆ ಕೆಸರೆರಚಲು ಹೋದರೆ ಮೊದಲು ನಮ್ಮ ಕೈ ಕೆಸರಾಗುವುದು. ಅದೇ ರೀತಿ ಇನ್ನೊಬ್ಬರಿಗೆ ನಾವು ಶ್ರೀಗಂಧವನ್ನು ಹಚ್ಚಲು ಹೋದರೆ ಮೊದಲು ನಮ್ಮ ಕೈ ಗಂಧವಾಗುವುದು. ಕೆಸರೋ ಗಂಧವೋ ಆಯ್ಕೆ ನಿಮ್ಮದು. ಅವರಂತೆ ಯಾಕಿಲ್ಲ, ಇವರಂತೆ ಯಾಕಿಲ್ಲ ಎಂದು ನಾವು ಕೊರಗುವ ಬದಲಿಗೆ ಅವರಿವರೆಲ್ಲ ನಮ್ಮಂತೆ ಯಾಕಿಲ್ಲ ಎಂದು ಅಚ್ಚರಿ ಪಡುವಂತೆ ಬಾಳುವುದೇ ನಿಜವಾದ ಯಶಸ್ಸು. ಮನಸ್ಸಿನ ನೋವು ಮನಸ್ಸಲ್ಲೇ ಇರಲಿ. ಸಮಾಧಾನ ಮಾಡುವ ಜನಕ್ಕಿಂತ ಸಮಾಧಿ ಮಾಡುವ ಜನರೇ ಹೆಚ್ಚು. ನಟನೆಗೂ ನೀಯತ್ತಿಗೂ ಇರುವ ವ್ಯತ್ಯಾಸವೇನೆಂದರೆ ನಟನೆಯನ್ನು ಬಲ್ಲವನು ಎಲ್ಲರಿಗೂ ಮೋಸ ಮಾಡುತ್ತಾನೆ, ಆದರೆ ನೀಯತ್ತಾಗಿರುವವನು ಎಲ್ಲರಿಂದಲೂ ಮೋಸ ಹೋಗುತ್ತಾನೆ. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಸ್ವಾಭಿಮಾನವು ಕೂಡ ತುಂಬ ಮುಖ್ಯವಾದದ್ದು. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು. ಏಕೆಂದರೆ ಜೀವನ ನಮ್ಮದು, ಬೇರೆಯವರದ್ದಲ್ಲ. ಇಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾದರೆ ಬಂಡೆ ಕಲ್ಲಿನಂತಿರಬೇಕು. ಅದಕ್ಕೆ ಆ ದೇವರು ಕೂಡ ತನ್ನನ್ನು ರೂಪಿಸಲು ಆರಿಸಿಕೊಂಡ. ಪ್ರತಿಭೆ ಮತ್ತು ರೂಪ ದೇವರ ಕೊಡುಗೆಯಾಗಿದೆ. ಕೀರ್ತಿ ಮತ್ತು ಹಣವು ಮನುಷ್ಯನ ಸೃಷ್ಟಿ. ವ್ಯಕ್ತಿತ್ವ ಮತ್ತು ಅಹಂಕಾರ ನಾವೇ ರೂಪಿಸಿಕೊಂಡಿದ್ದು. ಆಲೋಚಿಸಿ ಮುಂದೆ ನಡೆಯಿರಿ. ಬಿದ್ದವರನ್ನು ಕಂಡು ನಗಬೇಡ. ಬಡತನದಲ್ಲಿ ಇರುವವರನ್ನು ಕಂಡು ತಿರಸ್ಕರಿಸಬೇಡ. ಹಸಿದವರನ್ನು ಕಂಡು ಕಾಣದಂತಿರಬೇಡ. ನಾನು ಕಾಲಚಕ್ರದೊಳಗೆ ಇರುವೆನೆಂಬುದನ್ನು ಎಂದಿಗೂ ಮರೆಯಬೇಡ. ಬೇರೆಯವರನ್ನು ನೋಡಿ ನಾವು ಬದುಕಲು ಹೋದರೆ ನಮ್ಮ ಬದುಕು ಬೀದಿಗೆ ಬರುತ್ತದೆ. ನಮ್ಮ ಅಳತೆಗೆ ತಕ್ಕನಾಗಿ ಬದುಕಿದರೆ ಈ ಬದುಕು ಆನಂದಮಯವಾಗುತ್ತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎಂದು ಅನಿಸಿಬಿಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.